ತಂಡದಿಂದ ಪ್ರತಿನಿತ್ಯ ಈಗ ನಾವು ನಿಮ್ಮ ಮುಂದೆ ಬರ್ತಾ ಇದೀವಿ ಒಂದು ವಿಷಯದ ಮುಖಾಂತರ ಇವತ್ತಿನ ನಮ್ಮ ವಿಷಯ ವ್ಯಾಯಾಮ ಎಕ್ಸರ್ಸೈಸ್ ಸೊ ಈ ವ್ಯಾಯಾಮ ಏನ್ ಹೇಳ್ತಾರೆ ಅಂದ್ರೆ ಶರೀರ ಆಯಾಸ ಜನಕರಂ ಅಂತ ಅಂದ್ರೆ ಯಾವುದು ನಮ್ಮಲ್ಲಿ ಆಯಾಸನ ತಂದು ಕೊಡುತ್ತೆ ಅದನ್ನ ವ್ಯಾಯಾಮ ಅಂತ ಹೇಳ್ತೀವಿ ಈಗ ಲಾಕ್ಡೌನ್ ಎಲ್ಲ ಶುರು ಆಗಿದೆ ಮತ್ತೆ ವಾಕಿಂಗ್ ಎಲ್ಲ ಕಟ್ ಆಗಿದೆ ಯೋಗ ಕ್ಲಾಸಸ್ ಎಲ್ಲನೂ ನಿಂತಿರುತ್ತೆ ಜಿಮ್ ಅಂತೂ ನಿಂತು ಸುಮಾರು ದಿನ ಆಗಿದೆ ಸೊ ಎಷ್ಟು ಜನ ಮನೇಲಿ ಮಾಡ್ತಿದ್ದೀರಾ ಮಾಡ್ತಿಲ್ಲ ನಿಮ್ಗೆ ಗೊತ್ತಿದೆ ಅಲ್ವಾ ಸೊ ವ್ಯಾಯಾಮದ ಉಪಯೋಗ ಏನು ಹೇಗ್ ಮಾಡ್ಬೇಕು ಯಾವ ತರ ಮಾಡಬಾರ್ದು ಯಾವ ತರ ಮಾಡ್ಬೇಕು ಅನ್ನೋದನ್ನ ಸ್ವಲ್ಪ ನಿಮ್ಗೆ ಅದ್ರ ಬಗ್ಗೆ ವಿಷಯನ ತಿಳಿಸ್ಕೊಡ್ತೀನಿ ವ್ಯಾಯಾಮ ಅನ್ನೋದು ಅಂದ್ರೆ ಫಿಸಿಕಲ್ ಆಕ್ಟಿವಿಟಿ ಅನ್ನೋದು ನಮ್ಮ ದೇಹಕ್ಕೆ ಮಾತ್ರ ಅಲ್ಲ ನಮ್ಮ ಮನಸ್ಸಿಗೆ ಮತ್ತೆ ಆತ್ಮಕ್ಕೆ ಕೂಡ ಪಾಸಿಟಿವ್ ಇನ್ಫ್ಲೂಯೆನ್ಸ್ ನ ಯಾವಾಗ್ಲೂ ತಂದು ಕೊಡುತ್ತೆ ಈ ಎಕ್ಸರ್ಸೈಸ್ ಅಂದಾಗ ಏನಾಗುತ್ತೆ ಬಾಡಿ ಮೂವ್ಮೆಂಟ್ಸ್ ಆಯ್ತಾ ನಮ್ದು ಯೋಗ ಇರ್ಬೋದು ವಾಕಿಂಗ್ ಇರ್ಬೋದು ಅಥವಾ ಯಾವ್ದೇ ರೀತಿಯಾದಂತ ಮಾಡಿದಾಗ ನಮ್ಮ ಬಾಡಿ ಮೂವ್ಮೆಂಟ್ಸ್ ಆಗುತ್ತೆ ಮೂವ್ಮೆಂಟ್ಸ್ ಆದಾಗ ನಮ್ಮ ದೇಹದಲ್ಲಿ ವಾತ ಅನ್ನೋದು ಹೆಚ್ಚಾಗುತ್ತೆ ಸೊ ಈ ಮೂವ್ಮೆಂಟ್ಸ್ ಆಗ್ತಾ ಆಗ್ತಾ ಏನಾಗುತ್ತೆ ಬಾಡಿ ಟೆಂಪರೇಚರ್ ರೈಸ್ ಆಗಿ ನಮ್ಮಲ್ಲಿ ಬೆವರು ಬರೋದಕ್ಕೆ ಶುರು ಆಗುತ್ತೆ ಆಗ ನಮ್ಮಲ್ಲಿ ಪಿತ್ತ ಅನ್ನೋದು ಹೆಚ್ಚಾಗುತ್ತೆ ಸೊ ಹಾಗಾಗಿ ವ್ಯಾಯಾಮ ವಾತ ಮತ್ತೆ ಪಿತ್ತ ಎರಡನ್ನು ಜಾಸ್ತಿ ಮಾಡುತ್ತೆ ಜೊತೆಗೆ ಕಫ ಮತ್ತೆ ಮೇದಸ್ ಅಂದ್ರೆ ಫ್ಯಾಟ್ ಕಫ ಮತ್ತೆ ಫ್ಯಾಟ್ ಅನ್ನ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುವಂತದ್ದೇ ಈ ವ್ಯಾಯಾಮ ಹಾಗಾಗಿ ಯಾರಲ್ಲಿ ಒಬೆಸಿಟಿ ಓವರ್ ವೇಟ್ ಆತರ ಸಮಸ್ಯೆ ಇದೆ ಜೊತೆಗೆ ಕಫ ಪ್ರಧಾನ ಕಾಯಿಲೆಗಳು ಕಫ ಪ್ರಧಾನ ಅಂದಾಗ ಒಂದು ಚರ್ಮಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಅಥವಾ ಡಯಾಬಿಟಿಸ್ ಆ ರೀತಿ ಇರೋಂತವ್ರು ಖಂಡಿತವಾಗ್ಲೂ ಪ್ರತಿನಿತ್ಯ ವ್ಯಾಯಾಮ ಮಾಡ್ಬೇಕಾಗುತ್ತೆ ಆದ್ರೆ ವಾತ ಮತ್ತೆ ಪಿತ್ತಕ್ಕೆ ಸಂಬಂಧಪಟ್ಟ ಕಾಯಿಲೆ ಇರೋಂತವ್ರು ಅದು ವಾಸಿಯಾಗೋರ್ಗು ವ್ಯಾಯಾಮನ ಯಾವತ್ತು ಮಾಡಬಾರ್ದು ಈಗ ಕೆಲವು ಅಂದ್ರೆ ಹೆಣ್ಮಕ್ಳಲ್ಲಿ ಪೀರಿಯಡ್ಸ್ ಬಂದಾಗ ದೊಡ್ಡವ್ರು ಹೇಳ್ತಾರೆ ಏನು ಮಾಡೋದ್ ಬೇಡ ರೆಸ್ಟ್ ಮಾಡಿ ಅಂತ ಹೇಳ್ತಾರೆ ಆದ್ರೆ ಕೆಲವರು ಅದರಲ್ಲೂ ಈಗಿನ ಜನರೇಷನ್ ಕೆಲವರು ಏನು ಆಗಲ್ಲ ನಾ ಮಾಡ್ತೀನಿ ಅಂತ ಜಿಮ್ಗೆ ಹೋಗೋದು ವಾಕಿಂಗ್ ಹೋಗೋದು ಅದನ್ನ ಮಾಡ್ತಾ ಹೋಗ್ತಾರೆ ಆದ್ರೆ ನಮ್ಮ ಪೀರಿಯಡ್ಸ್ ಟೈಮಲ್ಲಿ ನಾವ್ ಯಾವತ್ತು ವ್ಯಾಯಾಮ ಮಾಡಬಾರ್ದು ಯಾಕಂದ್ರೆ ಪೀರಿಯಡ್ಸ್ ಟೈಮಲ್ಲಿ ಫ್ಲೋ ಆಗುತ್ತಲ್ಲ ಬ್ಲಡ್ ಫ್ಲೋ ಅದರಿಂದ ವಾತ ಮತ್ತೆ ಪಿತ್ತ ನಮ್ಮ ದೇಹದಲ್ಲಿ ಹೆಚ್ಚಾಗಿರುತ್ತೆ ಆದ್ರಿಂದ ಈ ವ್ಯಾಯಾಮ ಅನ್ನೋದು ನಾ ಹೇಳ್ದಾಗೆ ವಾತ ಪಿತ್ತನ ಜಾಸ್ತಿ ಮಾಡುತ್ತೆ ಅಂತ ಹೇಳ್ದಲ್ಲ ಹಾಗಾಗಿ ನಮ್ಮ ಪೀರಿಯಡ್ಸ್ ಟೈಮಲ್ಲಿ ನಾವ್ ಅದನ್ನ ಮಾಡೋದ್ರಿಂದ ನಾವು ಇನ್ನ ಹೆಚ್ಚು ವಾತ ಪಿತ್ತ ರಿಲೇಟೆಡ್ ಡಿಸೀಸಸ್ ಗೆ ನಮ್ಮನ್ನ ನಾವೇ ಹಾಕೊಂಡಂಗೆ ಆಗುತ್ತೆ ಹಾಗಾಗಿ ಆ ಸಮಯದಲ್ಲಿ ನೀವು ರೆಸ್ಟ್ ಮಾಡೋದು ಬಹಳ ಮುಖ್ಯ ನೀವು ಯಾವತ್ತು ಆ ಟೈಮಲ್ಲಿ ವ್ಯಾಯಾಮ ಮಾಡಬಾರ್ದು ಇನ್ನ ಯಾವ ದಿನದಲ್ಲಿ ಯಾವ ವೇಳೆ ನೀವು ಮಾಡ್ಬೋದು ಈಗ ಮಧ್ಯಾಹ್ನದ ವೇಳೆ ಪಿತ್ತ ಪ್ರಧಾನ ಈಗ ಪಿತ್ತ ಹೆಚ್ಚಾಗೋದ್ರಿಂದ ನೀವು ಮಧ್ಯಾಹ್ನದ ವೇಳೆ ಮಾಡೋ ಹಾಗಿಲ್ಲ ಸಂಜೆ ವೇಳೆ ವಾತ ಪ್ರಧಾನ ಈಗ ಎಷ್ಟೋ ಜನಕ್ಕದು ಅಂದ್ರೆ ಇವಾಗೆಲ್ಲ ಜಿಮ್ ಎಲ್ಲ ಕ್ಲೋಸ್ ಆಗಿದೆ ನಡೆಯುತ್ತೆ ಸಾಕಷ್ಟು ಜನಕ್ಕೆ ಸಂಜೆ ಮನೆಗ್ ಬಂದ ಮೇಲೆ ಜಿಮ್ಗೆ ಹೋಗಿ ಮತ್ತೆ ಬರ್ತಾರೆ ಬಂದು ಸ್ನಾನ ಮಾಡಿ ಆಮೇಲೆ ಊಟ ಮಾಡ್ತಾರೆ ಅದು ವಾತ ಪ್ರಧಾನ ಕಾಲ ಆ ಸಂಜೆ ವೇಳೆ ಮಾಡೋದು ಕೂಡ ತಪ್ಪು ನಾವು ಮಾಡ್ಬೇಕಾಗಿರೋದು ಕಫ ಪ್ರಧಾನ ಕಾಲದಲ್ಲಿ ಅಂದ್ರೆ ಬೆಳಗಿನ ಹೊತ್ತು ಕಫ ಪ್ರಧಾನ ಕಾಲ ಹಾಗಾಗಿ ದಿನಚರ್ಯದಲ್ಲಿ ಬರೋ ಅಂತ ನಮ್ಮ ಬೆಳಗ್ಗೆ ಎದ್ದು ಬ್ರಾಹ್ಮಿ ಮುಹೂರ್ತ ಉದ್ದೇಶ ಆಮೇಲೆ ಮಲ ವಿಸರ್ಜನೆ ಅಲ್ಲೇ ನಮ್ಮ ಗಂಡು ಬ್ರಷ್ ಮಾಡಿ ಎಲ್ಲ ಆದ್ಮೇಲೆ ಬರುವಂತದ್ದೇ ವ್ಯಾಯಾಮ ಅದು ಬೆಳಗಿನ ಜಾವ ಯಾವ ಕಾಲದಲ್ಲಿ ಅಂದ್ರೆ ಋತುವಿನಲ್ಲಿ ಮಾಡ್ಬೋದಾ ಮಾಡಬಾರ್ದಾ ಅಂತ ಬಂದಾಗ ಬೇಸಿಗೆ ಕಾಲ ಮತ್ತು ಮಳೆಗಾಲದಲ್ಲಿ ವಾತ ಮತ್ತೆ ಪಿತ್ತ ಸೀಸನ್ ಅಂದ್ರೆ ವಾತಾವರಣದಲ್ಲೇ ಹೆಚ್ಚಾಗಿರುತ್ತೆ ಹಾಗಾಗಿ ಆ ಸಮಯದಲ್ಲಿ ಮೈಲ್ಡ್ ಅಥವಾ ಮಾಡರೇಟ್ ಆಗಿ ಮಾಡ್ಬೇಕು ಅತಿ ಹೆಚ್ಚಾಗಿ ಮಾಡಬಾರ್ದು ಚಳಿಗಾಲದಲ್ಲಿ ಮೈಯಲ್ಲಿ ಕಫ ಅನ್ನೋದು ಹೆಚ್ಚಾಗೋದ್ರಿಂದ ನಾವು ವ್ಯಾಯಾಮನ ಹೆಚ್ಚಾಗಿ ಮಾಡ್ತಾ ಹೋಗ್ಬೇಕಾಗತ್ತೆ ಇನ್ನೊಂದು ಎಷ್ಟು ಮಾಡ್ಬೋದು ಅಂತ ಬಂದಾಗ ಬರುವಂತದ್ದು ಅರ್ಧ ಶಕ್ತಿಯ ವ್ಯಾಯಾಮ ಅಂತ ಅಂದ್ರೆ ನಮಗೆ ಎಷ್ಟು ಶಕ್ತಿ ಇದೆ ನಾವ್ ಅದ್ರಲ್ಲಿ ಅರ್ಧ ಅಷ್ಟೇ ವ್ಯಾಯಾಮನ ಮಾಡ್ಬೇಕು ಕೆಲವ್ರಿಗೆ ಅದೊಂಥರ ಪ್ಯಾಷನ್ ಆಗೋಗುತ್ತೆ ನಾನು ಇಷ್ಟು ಹೊತ್ತು ಮಾಡಿದೆ ಅಂತ ಎಲ್ಲಾರ್ಗೂ ವಿಡಿಯೋ ಕಳ್ಸೋದು ಅಥವಾ ನಾನು ಇಷ್ಟು ದೂರ ಹೋದೆ ಅಂತ ಕಳ್ಸೋದು ಇಲ್ಲ ನೀವು ಆ ರೀತಿ ಹೆಚ್ಚಾಗಿ ಮಾಡ್ತಾ ಹೋದಾಗ ನಾ ಹೇಳ್ದಾಗೆ ವಾತ ಮತ್ತೆ ಪಿತ್ತಕ್ಕೆ ಸಂಬಂಧಿತ ಕಾಯಿಲೆಗಳು ನಿಮ್ಮಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ ನಿಮ್ಮ ಶಕ್ತಿ ತಾನಾಗೆ ಜಾಸ್ತಿ ಆಗ್ತಾ ಹೋಗುತ್ತೆ ನಿಮ್ಮಲ್ಲಿ ಇವಾಗ ಎಷ್ಟು ಶಕ್ತಿ ಇದೆ ಅದಕ್ಕೆ ಅರ್ಧ ನೀವು ಮಾಡ್ತಾ ಹೋದಾಗ ನಿಮ್ಮ ಅರ್ಧನೇ ಇನ್ನ ತಾನಾಗೆ ದೇಹದಲ್ಲಿ ಜಾಸ್ತಿ ಆಗ್ತಾ ಹೋಗೋದ್ರಿಂದ ಆ ರೀತಿ ಕ್ರಮೇಣವಾಗಿ ಜಾಸ್ತಿ ಮಾಡ್ಕೊಳ್ಳಿ ಹೊರತು ಒಂದೇ ಸಲ ಮಾಡೋದು ಅಥವಾ ಒಂದಿನ ಬಿಟ್ಟು ಒಂದಿನ ಮಾಡುವಂತದ್ದು ಆ ರೀತಿ ಎಲ್ಲ ಮಾಡೋದು ಕೂಡ ತಪ್ಪಾಗುತ್ತೆ ಮತ್ತೆ ಯಾವಾಗ ನೀವು ವ್ಯಾಯಾಮ ಮಾಡಬಾರ್ದು ಅಂದ್ರೆ ನಿಮ್ ಊಟ ಆಗಿದ ತಕ್ಷಣ ಅಥವಾ ನಿಮ್ಮಲ್ಲಿ ಸುಸ್ತು ಜಾಸ್ತಿ ಇದ್ರೆ ತಲೆ ಸುತ್ತು ಬರೋ ತರ ಆಗ್ತಾ ಇದ್ರೆ ಬ್ಲೀಡಿಂಗ್ ಡಿಸಾರ್ಡರ್ಸ್ ಅಂದ್ರೆ ಮೂಗಲ್ಲಿ ರಕ್ತ ಸುರಿಯುವಂತದ್ದಿರ್ಬೋದು ಅಥವಾ ಪೀರಿಯಡ್ಸ್ ಇರ್ಬೋದು ಯಾವ್ದೇ ರೀತಿಯಾದಂತ ಬ್ಲೀಡಿಂಗ್ ತೊಂದರೆಗಳಿದ್ದಾಗ ಕೂಡ ನೀವು ಮಾಡಬಾರ್ದು ಉಸಿರಾಟ ತೊಂದರೆ ಇದ್ದಾಗ ಕೂಡ ಹೆಚ್ಚು ವ್ಯಾಯಾಮನ ಮಾಡಬಾರ್ದು
ವ್ಯಾಯಾಮದಿಂದ ಆಗುವಂತ ಉಪಯೋಗಗಳು ಏನು? ನೀವು ಪ್ರತಿನಿತ್ಯ ನಿಮ್ಮ ಅರ್ಧ ಶಕ್ತಿಗೆ ತಕ್ಕಂತೆ ಈ ಕಾಲ್ ಅಂದ್ರೆ ಬೆಳಗಿನ ಹೊತ್ತು ನೀವು ಮಾಡ್ತಾ ಹೋದಾಗ ನಿಮ್ಗೆ ಆಗೋ ಉಪಯೋಗ ಅಂದ್ರೆ ಮೊದಲನೇದು ಬಾಡಿ ಲೈಟ್ನೆಸ್. ನಿಮ್ಗೆ ಅಂದ್ರೆ ತುಂಬಾ ಅಂದ್ರೆ ಎಲ್ಲಾ ಕೆಲಸನ ಈಸಿಯಾಗಿ ಮಾಡೋದಕ್ಕೆ ಸುಲಭ ಆಗುತ್ತೆ. ನಿಮ್ಮ ವರ್ಕ್ ಕೆಪಾಸಿಟಿ ಹೆಚ್ಚಾಗ್ತಾ ಹೋಗುತ್ತೆ. ಅಂದ್ರೆ ಬೆಳಿಗ್ಗೆ ಎದ್ದು ಮಾಡ್ಬೇಕಲ್ಲಪ್ಪ ಅಂತ ನಾವು ಎಷ್ಟೇ ಅನ್ಕೊಂಡ್ ಎದ್ರು ಕೂಡ ಒಂದ್ಸಲ ಮಾಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ನಾವು ಆಕ್ಟಿವ್ ಆಗ್ತೀವಿ. ಹಾಗಾಗಿನೇ ಸಂಜೆ ಹೊತ್ತು ಮಾಡ್ಬೇಡಿ ಅನ್ನೋದು. ಯಾಕಂದ್ರೆ ಸುಮಾರಷ್ಟು ಜನ ನಿದ್ರೆ ಬರಲ್ಲ ಅಂತಾರೆ, ಕಾರಣ ಸಂಜೆ ಜಿಮ್ ಹೋಗಿ ಬಂದಿರ್ತಾರೆ, ವಾತ ಹೆಚ್ಚಾಗಿರುತ್ತೆ, ಹಾಗಾಗಿ ಅವರು ಬಾಡಿ ಆಕ್ಟಿವ್ನೆಸ್ ಇನ್ನ ಹೆಚ್ಚಾಗ್ಬಿಟ್ಟಿರುತ್ತೆ. ಮತ್ತೊಂದು ನಿಮ್ಮ ಡೈಜೆಷನ್ ಕೆಪಾಸಿಟಿನ ಹೆಚ್ಚು ಮಾಡುತ್ತೆ, ಹಾಗಾಗಿ ದೇಹದ ಮೆಟಬಾಲಿಸಂ ಜಾಸ್ತಿ ಆಗುತ್ತೆ. ಯಾವಾಗ ಮೆಟಬಾಲಿಸಂ ಜಾಸ್ತಿ ಆಗುತ್ತೆ, ನಿಮ್ಗೆ ಗೊತ್ತಿರೋ ಹಾಗೆ ನಮ್ಮಲ್ಲಿ ಇಮ್ಯುನಿಟಿ ಹೆಚ್ಚಾಗಿ ಯಾವುದೇ ಕಾಯಿಲೆಗಳು ಬರ್ದಲೇ ಇರೋ ಹಾಗೆ ತಡೆಯೋದಕ್ಕೆ ಸಹಾಯ ಮಾಡುತ್ತೆ. ಇನ್ನು ಮಕ್ಕಳು ಸ್ವಲ್ಪ ಮೈಲ್ಡ್ ಆಗಿ ಎಕ್ಸಸೈಸ್ ಮಾಡ್ಬೇಕು. ಅವ್ರ ಕೈಲಿ ಎಲ್ಲನೂ ಮಾಡಿಸೋದು ತಪ್ಪು, ಯಾಕಂದ್ರೆ ಅವರು ಪ್ರತಿನಿತ್ಯ ಆಕ್ಟಿವ್ ಆಗಿ ಇರ್ತಾರೆ ಅವರು. ಇನ್ನೊಂದು ವ್ಯಾಯಾಮ ನಾವು ಮಾಡ್ಬೇಕಾದ್ರೆ ನಮ್ಮ ಇಡೀ ದೇಹ ಮನಸ್ಸು ಕಾನ್ಸಂಟ್ರೇಷನ್ ನಾವೇನ್ ಮಾಡ್ತಿದೀವಿ ಅನ್ನೋದ್ರ ಮೇಲೆ ಇರ್ಬೇಕು. ಯಾಕಂದ್ರೆ ನಾ ಹೇಳ್ದಾಗೆ ಇದು ಮನಸ್ಸು ಆತ್ಮ ಪಾಸಿಟಿವ್ ಇನ್ಫ್ಲೂಯೆನ್ಸ್ ಜೊತೆಗೆ ಸೆನ್ಸ್ ಆರ್ಗನ್ಸ್ ನಮ್ ಇಂದ್ರಿಯಗಳ ಮೇಲೆ ಕೂಡ ಇದು ಕೆಲಸ ಮಾಡುತ್ತೆ. ನೀವು ಸಾಕಷ್ಟು ಜನ ನೋಡಿರ್ತೀರಾ ವಾಕಿಂಗ್ ಅಲ್ಲಿ ಅಥವಾ ಜಿಮ್ ಅಲ್ಲಿ ಹೆಡ್ ಫೋನ್ ಹಾಕೊಂಡಿರ್ತಾರೆ, ಹೆಡ್ ಫೋನ್ ಹಾಕೊಂಡು ಅವ್ರದೇ ಒಂದು ಹಾಡು ಕೇಳ್ಕೊಂಡು ಮಾಡ್ತಾ ಹೋಗ್ತಾರೆ. ಆಗ ಏನಾಗುತ್ತೆ, ಬ್ಯಾಲೆನ್ಸ್ ತಪ್ಪುತ್ತೆ. ದೇಹ ವ್ಯಾಯಾಮ ಮಾಡ್ತಿರುತ್ತೆ, ಕಿವಿ ಹಾಡು ಕೇಳ್ತಿರುತ್ತೆ, ಮನಸ್ಸು ಎಲ್ಲಿ ಏನ್ ಮಾಡ್ಬೇಕಂತ ಗೊತ್ತಾಗೋದಿಲ್ಲ. ಅದಕ್ಕೆ ಹಾಡು ಕೇಳ್ಬೇಕಾ ಅಥವಾ ಇದನ್ನ ಗಮನಿಸ್ಬೇಕಾ ಅಂತ, ಆಗ ನಮ್ಮ ದೇಹದಲ್ಲಿ ಇಂಬ್ಯಾಲೆನ್ಸ್ ಕ್ರಿಯೇಟ್ ಆಗುತ್ತೆ. ದಯವಿಟ್ಟು ಆ ತಪ್ಪು ಮಾಡ್ಬೇಡಿ. ನಿಮ್ಮ ದೇಹದ ಬಗ್ಗೆ ನೀವು ತಿಳ್ಕೋಬೇಕು, ನಿಮ್ಮ ದೇಹಕ್ಕೆ ನೀವ್ ಏನ್ ಮಾಡ್ತಿದ್ದೀರಾ ಅನ್ನೋದನ್ನ ಕೂಡ ತಿಳಿಸ್ಬೇಕು. ಹಾಗಾಗಿ ನೀವು ಏನೇ ಕೆಲಸ ಮಾಡ್ಬೇಕಾದ್ರು, ವ್ಯಾಯಾಮ ಮಾಡ್ಬೇಕಾದ್ರು ಕೂಡ ನೀವು ಮಾಡ್ತಿದ್ದೀರಾ ಅನ್ನೋದು ನಿಮ್ಮ ಪ್ರತಿಯೊಂದು ಸೆಲ್ಗೂ ಗೊತ್ತಾಗ್ಬೇಕು. ಪ್ರತಿಯೊಂದು ಸೆಲ್ಲು ಜೀವಂತವಾಗಿರುತ್ತೆ, ಅದರಲ್ಲಿ ನ್ಯೂರಾನ್ಸ್ ಪಾಸ್ ಆಗ್ತಾ ಇರುತ್ತೆ, ಮೆಸೇಜ್ ಪಾಸ್ ಆಗ್ತಾ ಇರುತ್ತೆ. ಹಾಗಾಗಿ ಒಂದೊಂದ್ ಸೆಲ್ಗೂ ನೀವು ಮಾಡ್ತಿದ್ದೀರಾ ಅಂತ ಗೊತ್ತಾದಾಗ ಅಷ್ಟೇ ನಿಮ್ಮ ದೇಹ ಅದಕ್ಕೆ ತಕ್ಕಂತೆ ಅಳವಡಿಸ್ಕೊಂಡು ನಿಮಗ್ ಬೇಕಾಗಿರುವಂತ ಪ್ರಯೋಜನ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಈ ರೀತಿಯಾದಂತ ವ್ಯಾಯಾಮ ನಾವು ಪ್ರತಿಯೊಬ್ರು ಮಾಡೋಣ. ಈಗ ಲಾಕ್ಡೌನ್ ಟೈಮ್ ಅಲ್ಲಿ ಮನೆಯಲ್ಲಿ ಸೋಮಾರಿಯಾಗಿ ಕುತ್ಕೊಳ್ಳೋದ್ ಬೇಡ, ಯಾಕಂದ್ರೆ ಈಗಲೇ ನಮ್ಮ ಇಮ್ಯುನಿಟಿ ಹೆಚ್ಚಾಗ್ಬೇಕಾಗಿರೋದು. ಸೊ ಇದನ್ನ ಮಾಡ್ತಾ ನಮ್ಮ ಇಮ್ಯುನಿಟಿನ ನಾವು ಹೆಚ್ಚಿಸ್ಕೊಳ್ಳೋಣ. ಈ ಇಮ್ಯುನಿಟಿ ಜೊತೆಗೆ ಈ ರೀತಿಯಾದಂತ ಅಭ್ಯಾಸಗಳ ಜೊತೆಗೆ ಮತ್ತೊಂದು ಮಹಾನಸ ಆಯುರ್ವೇದ ತಂಡದಿಂದ ಮಾಡಿರುವಂತಹ ಈ ಆರೋಗ್ಯ ಕಿಟ್ ಅನ್ನುವಂಥದ್ದು. ಈ ಆರೋಗ್ಯ ಕಿಟ್ ಅನ್ನ ಪ್ರತಿನಿತ್ಯ ಪ್ರತಿಯೊಬ್ರು ಉಪಯೋಗಿಸ್ತಾ ಹೋಗ್ಬೇಕು. ಇದರಲ್ಲಿ ಒಟ್ಟು 5 ಪ್ರಾಡಕ್ಟ್ಸ್ ಇದೆ. ಇದನ್ನ ನೀವು ಅಂದ್ರೆ ಹೇಗೆ ಉಪಯೋಗಿಸ್ಬೇಕು ಏನು ಅನ್ನೋದು ಪ್ರತಿಯೊಂದು ಇದ್ರೊಳಗೆ ಒಂದು ಫ್ಲೈಯರ್ ಇರುತ್ತೆ, ಅದ್ರ ಮುಖಾಂತರ ನೀವು ಅದನ್ನ ತಿಳ್ಕೋಬಹುದು. ಏನೇ ಅಂದ್ರೆ ಗೊತ್ತಾಗ್ದಲೇ ಇದ್ರು ಅದರಲ್ಲಿ ಫೋನ್ ನಂಬರ್ ಇದೆ, ನೀವು ಫೋನ್ ಮಾಡಿ ಕೂಡ ಅದನ್ನ ನೀವು ಕೇಳ್ಕೋಬಹುದು. ಇದನ್ನ ಉಪಯೋಗಿಸೋದ್ರಿಂದ ನಿಮಗೆ ಒಂದು ರೋಗ ನಿರೋಧಕ ಶಕ್ತಿ ದೇಹದಲ್ಲಿ ಜಾಸ್ತಿ ಆಗಿ ಯಾವುದೇ ರೀತಿಯಾದಂತ ವೈರಸ್ ಅಟ್ಯಾಕ್ ಆಗ್ದಲೇ ಇರೋ ಹಾಗೆ ನೋಡ್ಕೊಳ್ಳುತ್ತೆ. ಒಂದು ವೇಳೆ ವೈರಸ್ ಅಟ್ಯಾಕ್ ಆಗಿ ಪಾಸಿಟಿವ್ ಬಂದಿದ್ರು ಕೂಡ ಈ ಹೋಮ್ ಕ್ವಾರಂಟೈನ್ ಅಲ್ಲಿ ಇರುವಂತವ್ರು ಸಾಕಷ್ಟು ಜನ ಇದನ್ನ ಉಪಯೋಗಿಸಿ ಅವರಿಂದ ಒಳ್ಳೆ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ. ಏನು ಸಿಂಪ್ಟಮ್ ಇಲ್ದಲೆ, ಏನು ತೊಂದರೆ ಇಲ್ದಲೆ ಮತ್ತೆ ಅವರು ಟೆಸ್ಟ್ ಮಾಡಿಸಿದಾಗ ನೆಗೆಟಿವ್ ಬಂದಿದೆ ಅಂತಾನೆ ಹೇಳಿದ್ದಾರೆ. ಸೊ ಹಾಗಿದ್ರೆ ಆರೋಗ್ಯ ಕಿಟ್ ಅಲ್ಲಿ ಏನೇನಿದೆ ಅಂತ ಬಂದಾಗ ಇದರಲ್ಲಿರೋದು ಮೊದಲನೇದು ಫಾರ್ ಸೋರ್ ಥ್ರೋಟ್ ಅಂತ. ಇದು ಅಂದ್ರೆ ಹೆಸರೇ ಹೇಳೋ ಹಾಗೆ ಸೋರ್ ಥ್ರೋಟ್ ಅಂದ್ರೆ ನಿಮ್ಮ ಗಂಟಲಲ್ಲಿ ಏನಾನ ತೊಂದರೆ ಇದ್ರೆ, ಗಂಟ್ಲು ಕಿರಿಕಿರಿ, ಗಂಟ್ಲು ನೋವು, ಆ ರೀತಿ ಏನೇ ಇದ್ರು ಕೂಡ ನೀವು ಇದನ್ನ ಜೇನುತುಪ್ಪದ ಜೊತೆ ಸ್ವಲ್ಪ ಮಿಕ್ಸ್ ಮಾಡಿ ನೆಕ್ಕದಾಗ ದಿನಕ್ಕೆ 2 ಸಲ ನೀವು ಒಂದ್ 2-3 ದಿನ ತಗೊಂಡಾಗ ನಿಮ್ಮ ಸಮಸ್ಯೆ ಪೂರ್ತಿಯಾಗಿ ಸರಿ ಹೋಗುತ್ತೆ. ಈ ಗಂಟಲು ಅಂತ ಕಫ ಕಟ್ಕೊಂಡಿರುವಂತದ್ದು ಅಂತದ್ರಲ್ಲಿ ಕೂಡ ನಾವು ಅದನ್ನ ಬಳಸ್ಬೋದು. ಇದರಲ್ಲಿರುವಂತ ಮತ್ತೊಂದು ಈ ಹರ್ಬಲ್ ಟೀ ಅನ್ನುವಂಥದ್ದು. ಈ ಹರ್ಬಲ್ ಟೀನ ನೀವು ಪ್ರತಿದಿನ ಸಂಜೆ ನಿಮ್ಮ ಕಾಫಿ ಅಥವಾ ಟೀ ಬದಲಾಗಿ, ಅಂದ್ರೆ ಕಾಫಿ ಪೌಡರ್ ಅಥವಾ ಟೀ ಪೌಡರ್ಗೆ ಮಿಕ್ಸ್ ಮಾಡೋದ್ ಬೇಡ, ಬದಲಾಗಿ ಇದನ್ನ ಹಾಲಲ್ಲಿ ಕಷಾಯ ತರ ಮಾಡಿ ನೀವು ಕುಡಿದಾಗ ನಿಮ್ಗೆ ಯಾವುದೇ ರೀತಿಯಾದಂತ ಅಸ್ತಮಾ ತೊಂದರೆ ಇರ್ಬೋದು ಅಥವಾ ವೀಸಿಂಗ್ ತೊಂದರೆ ಏನು ಬರ್ದಲೇ ಇರೋ ಹಾಗೆ ನೋಡ್ಕೊಳ್ಳುತ್ತೆ. ನಿಮ್ಮಲ್ಲಿ ಆ ರೀತಿ ಏನಾನ ಇದ್ರೆ ಅದನ್ನ ನಿವಾರಣೆ ಮಾಡೋದಕ್ಕೆ ಕೂಡ ಈ ಹರ್ಬಲ್ ಟೀ ಬಹಳಷ್ಟು ಸಹಾಯ ಮಾಡುತ್ತೆ. ಇದರಲ್ಲಿರುವಂತ ಮತ್ತೊಂದು ಹರ್ಬಲ್ ಕಷಾಯ, ಇದನ್ನ ಭೂ ನಿಂಬ ಅಂತ ಹೇಳ್ತೇವೆ. ಅಂದ್ರೆ ನೆಲ ಬೇವಿನಿಂದ ಮಾಡಿರುವಂತ ಈ ಕಷಾಯ ಪುಡಿನ ನೀವು ಪ್ರತಿನಿತ್ಯ ತಗೊಳ್ಳೋದ್ರಿಂದ ನಿಮ್ಗೆ ಕೊರೋನಾ ವೈರಸ್ ಪ್ರಿವೆನ್ಷನ್ ಜೊತೆಗೆ ಡೆಂಗು ಮಲೇರಿಯಾದು ಕೂಡ ನಿಮ್ಗೆ ಸಹಾಯ ಮಾಡುತ್ತೆ. ಯಾಕಂದ್ರೆ ಈಗ ಮಳೆಗಾಲ ಇರೋದ್ರಿಂದ ಸಾಕಷ್ಟು ಸೊಳ್ಳೆಗಳು ಜಾಸ್ತಿ ಆಗಿದೆ, ಸುಮಾರಷ್ಟು ಬೆಂಗಳೂರಲ್ಲಿ ಡೆಂಗು ಮಲೇರಿಯಾ ಕೇಸಸ್ ಕೂಡ ಕಾಣಿಸ್ತಾ ಇದೆ. ಸೊ ನಿಮ್ಗೆ ಅಂದ್ರೆ ಅದಕ್ಕೊಂದು ಔಷಧಿ ಇದಕ್ಕೊಂದು ಔಷಧಿ ಅಂತ ತಗೊಳ್ಳೋದು ಯಾವ್ದು ಬೇಕಾಗಿರಲ್ಲ. ಇದೊಂದೇ ನಿಮ್ಗೆ ಪ್ರತಿಯೊಂದು ವೈರಸ್ ಬ್ಯಾಕ್ಟೀರಿಯಾಗೂ ತಡೆಯುವಂತ ಸಹಾಯ ಮಾಡುತ್ತೆ. ಮತ್ತೊಂದು ಇದರಲ್ಲಿರುವಂತದ್ದು ಸ್ವಸ್ಥ ಡ್ರಿಂಕ್.
ಇದನ್ನ ನೀವು ಹಾಲಲ್ಲಿ ಹಾಕಿ ಕುದಿಸಿ ರಾತ್ರಿ ಮಲಗೋ ವೇಳೆ ನೀವು ತಗೊಂಡಾಗ ನಿಮ್ಮಲ್ಲಿರುವಂತ ಯಾವುದೇ ಅಲರ್ಜಿ ಸಮಸ್ಯೆ ತೊಂದರೆ ಇದ್ರೂ ಕೂಡ ನಿವಾರಣೆ ಮಾಡುತ್ತೆ. ಜೊತೆಗೆ ಈಗಿನ ಭಯದಲ್ಲಿ ಕೆಲವರಿಗೆ ಸ್ಟ್ರೆಸ್, ಟೆನ್ಷನ್ ಜಾಸ್ತಿ ಆಗಿ ನಿದ್ರೆ ಬರ್ದಲೇ ಇರುವಂತದ್ದು ಏನಾನ ತೊಂದರೆ ಇದ್ದಾಗ ಕೂಡ ಅದು ಕೂಡ ನಿಮ್ಗೆ ಇದು ನಿವಾರಣೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಇದರಲ್ಲಿರುವಂತದ್ದು ಮತ್ತೊಂದು ಕಡೆಯದಾಗಿ ಹರ್ಬಲ್ ಸ್ಟೀಮ್ ಅನ್ನುವಂಥದ್ದು. ಇದನ್ನ ನೀವು ರಾತ್ರಿ ಅಥವಾ ಬೆಳಗಿನ ಹೊತ್ತು ಬಿಸಿನೀರಲ್ಲಿ ಹಾಕಿ ಚೆನ್ನಾಗಿ ಹಬೆ ಅಂದ್ರೆ ನಿಮ್ಮ ಬೆವರ್ ನೀರು ಬರುವಷ್ಟು ನೀವು ಹಬೆಯನ್ನ ತಗೊಂಡಾಗ ಯಾವುದೇ ರೀತಿಯಾದಂತ ನೇಸಲ್ ಕಂಜೆಷನ್ ಇರ್ಬೋದು ಅಥವಾ ರೆಸ್ಪಿರೇಟರಿ ಕಂಜೆಷನ್ ಇರ್ಬೋದು ಅದನ್ನ ನಿವಾರಣೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಈಗ ಸಾಕಷ್ಟು ಜನ ನಮ್ಗೆ ಫೋನ್ ಕಾಲ್ ಬಂದಾಗ ಹೇಳ್ತಿರೋದು ಅವರ ಸಿಂಪ್ಟಮ್ಸ್ ಅಲ್ಲಿ ಒಂದು ತಲೆನೋವು ಹೇಳ್ತಿದ್ದಾರೆ, ಇನ್ನೊಂದು ಜ್ವರ, ಮೈಕೈ ನೋವು ಅಥವಾ ಭುಜದ ಹತ್ರ ಹಿಡ್ಕೊಂಡಂಗಾಯ್ತು ಅಥವಾ ಮೈ ಉರಿ ಬರ್ತಾ ಇದೆ ಅನ್ನೋ ತರ ಸಾಕಷ್ಟು ಸಿಂಪ್ಟಮ್ಸ್ ನ ಹೇಳ್ತಾ ಇದ್ದಾರೆ. ಕೆಲವರು ಡೈರೆಕ್ಟ್ ನಮ್ಗೆ ಫೋನ್ ಮಾಡ್ತಿದ್ದಾರೆ, ಇನ್ನ ಕೆಲವರು ಪ್ಯಾರಾಸಿಟಮೋಲ್ ಅಥವಾ ಡೋಲೋ ಯಾವ್ದಾದ್ರು ಮನೆಯಲ್ಲಿ ಇರುವಂತ ಔಷಧಿನ ತಗೊಂಡು ಫೋನ್ ಮಾಡ್ತಾ ಇದ್ದಾರೆ. ನಾವು ಪ್ರತಿಯೊಬ್ಬರಿಗೂ ಹೇಳ್ತಾ ಇರೋದು ದಯವಿಟ್ಟು ನಿಮಗ್ ನೀವೇ ಡಾಕ್ಟರ್ ಆಗಿ ಯಾವ್ದೇ ರೀತಿಯಾದಂತ ಪ್ಯಾರಾಸಿಟಮೋಲ್, ಡೋಲೋ 650, ಸಿಟ್ರಿಸಿನ್, ಡೋಲೋ 650, ಕಾಲ್ಪಲ್ ಆ ರೀತಿ ಯಾವ್ದನ್ನು ಉಪಯೋಗಿಸ್ತಲೆ ದಯವಿಟ್ಟು ನಮಗೆ ಒಂದು ಒಂದು ಫೋನ್ ಮಾಡಿ ಯಾವ ರೀತಿಯಾದಂತ ನೀವು ಊಟ ತಿಂಡಿ ತಗೋಬೇಕು, ಯಾವ ರೀತಿಯಾದಂತ ಔಷಧಿ ನೀವು ತಗೋಬೇಕು ಅನ್ನೋದನ್ನ ನಾವು ಹೇಳ್ತೇವೆ. ನೀವು ಅದನ್ನ ಸ್ಟಾರ್ಟಿಂಗ್ ಬಂದಾಗೆ ನೀವು ಅದನ್ನ ಮಾಡ್ತಾ ಹೋದ್ರೆ, ಆರೋಗ್ಯ ಕಿಟ್ ಜೊತೆಗೆ ನೀವು ಅದನ್ನ ಕೂಡ ಮಾಡ್ತಾ ಹೋದ್ರೆ ನಿಮ್ಗೆ ಯಾವುದೇ ತೊಂದರೆ ಬರ್ದಲೆ ಈ ಮಹಾಮಾರಿ ಕೊರೋನಾ ಕೂಡ ನೀವು ನಿಮ್ ಅಂದ್ರೆ ನೀವು ಅಥವಾ ನಿಮ್ ಮನೆಯವ್ರು ಯಾರು ತುತ್ತಾಗ್ದಲೇ ಇರೋ ಹಾಗೆ ನೋಡ್ಕೊಳ್ಳೋ ಅಂತ ಜವಾಬ್ದಾರಿ ನಮ್ದಾಗತ್ತೆ. ಸೊ ಹಾಗಾಗಿ ಆರೋಗ್ಯ ಕಿಟ್ ಅನ್ನ ವಯಸ್ಸು ಅಂದ್ರೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಪ್ರತಿಯೊಬ್ರು ಉಪಯೋಗಿಸ್ಬೋದು. ಪ್ರತಿನಿತ್ಯ ಇದನ್ನ ಉಪಯೋಗಿಸ್ತಾ ಬನ್ನಿ, ನಿಮ್ಮ ರೋಗ ನಿರೋಧಕ ಶಕ್ತಿನ ಹೆಚ್ಚು ಮಾಡ್ಕೊಳ್ಳಿ. ನೀವ್ ಇದನ್ನ ಖರೀದಿ ಮಾಡ್ಬೇಕಂದ್ರೆ ವಾಸ್ಕ್ ಯೋಗ ಸೆಂಟರ್ ನ ನೀವು ಭೇಟಿ ಮಾಡ್ಬೋದು, ಇಲ್ಲ ಅಂದ್ರೆ ಮಹಾನಸ ಆಯುರ್ವೇದ ಸಂಜಯ್ ನಗರ ನಮ್ಮಲ್ಲಿ ಕೂಡ ಇದು ಸಿಗುತ್ತೆ. ನಿಮ್ಗೆ ಬೆಂಗಳೂರು ಎಲ್ಲೇ ಇದ್ರು ನಿಮ್ಮ ಮನೆ ಬಾಗಿಲಿಗೆ ತಲುಪಿಸೋ ಜವಾಬ್ದಾರಿ ನೀವು ಅಂದ್ರೆ ಮಹಾನಸ ಆಯುರ್ವೇದ ಸಂಜಯ್ ನಗರನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು, ನಾವ್ ಅದನ್ನ ತಲುಪಿಸ್ಕೊಡ್ತೀವಿ. ಬೆಂಗಳೂರು ಬಿಟ್ಟು ಹೊರಗಡೆ ಆದ್ರೆ ನಾವ್ ಅದನ್ನ ಪೋಸ್ಟ್ ಮುಖಾಂತರ ಕಳಿಸ್ಕೊಡ್ತೀವಿ. ಲಾಕ್ಡೌನ್ ಇರೋದ್ರಿಂದ ಪೋಸ್ಟ್ ಅಲ್ಲಿ ಬರೋದು ಒಂದ್ ಸ್ವಲ್ಪ ಡಿಲೇ ಆಗ್ಬೋದು, ಆದ್ರೆ ಕಳಿಸ್ಕೊಡೋ ಜವಾಬ್ದಾರಿ ನಮ್ದು. ಇದನ್ನ ನಿಮ್ ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡ್ಬೇಕಾಗಿರುವಂತ ನಂಬರ್ 9844566877, ಮತ್ತೊಂದು 6366922221. ಇದಕ್ಕೆ ನೀವು ಯಾವ ಸಮಯದಲ್ಲಿ ಬೇಕಿದ್ರು ಫೋನ್ ಮಾಡ್ಬೋದು. ಹೆಚ್ಚಿನ ವಿವರಗಳಾಗಿ ಮತ್ತೆ ನಮ್ಮ ಪ್ರತಿನಿತ್ಯ ಬರುವಂತ ಈ ಒಂದ್ ಗಂಟೆಗೆ ಬರುವಂತ ಫೇಸ್ಬುಕ್ ಲೈವ್ ನೋಡಿ ನಿಮ್ಮ ಪ್ರತಿನಿತ್ಯ ಜೀವನದಲ್ಲಿ ಅಳವಡಿಸ್ಕೋಬೇಕಾಗಿರುವಂತ ಟಿಪ್ಸ್ ಜೊತೆಗೆ ಈ ಆರೋಗ್ಯ ಕಿಟ್ನ ಪ್ರತಿಯೊಂದು ಇನ್ಫಾರ್ಮೇಶನ್ ನಾವು ನಿಮ್ಗೆ ಕೊಡ್ತಾ ಹೋಗ್ತೇವೆ. ನಮಸ್ಕಾರ.